ಇಲ್ಲಿವರೆಗೂ ನಾವು ಸ್ವರಗಳನ್ನು ಕಲ್ತೀವಿ, ವ್ಯಂಜನಗಳನ್ನು ಕಲ್ತೀವಿ, ಗುಣಿತಾಕ್ಷರ ಚಿಹ್ನೆಗಳನ್ನು ಕಲ್ತೀವಿ, ಮತ್ತು ಗುಣಿತಾಕ್ಷರ ನಾಲ್ಕು ಸಾಲುಗಳನ್ನು ಕಲ್ತೀವಿ. ಇನ್ನು ಮುಂದಿನ ಗುಣಿತಾಕ್ಷರಗಳನ್ನು ನಾವು ಇವತ್ತು ಕಲಿಯೋಣ. ಮಕ್ಕಳೇ ನೋಡಿ, ನೀವೇನು ಮಾಡಿರಿ, ನಿಮ್ಮ ಕ್ಲಾಸ್ ವರ್ಕ್ನಲ್ಲಿ ಎರಡೂ ಪೇಜಿನಲ್ಲಿ ಬರುವಾಗ ಒಂದು ಅಕ್ಷರಕ್ಕೆ ಒನ್ ಫಿಂಗರ್ ಡಿಸ್ಟೆನ್ಸನ್ನು ಬಿಟ್ಟು ಬಳ್ಳಿಗಳನ್ನು ಬರೀಬೇಕಾಗ್ತದೆ. ಒಂದೇ ಪೇಜ್ ಒಳಗೆ ಬರೆದ್ರಿ ಅಂದ್ರೆ ಅದು ಅಕ್ಷರಕ್ಕೆ ಸರಿಯಾಗಿ ಕಾಣಂಗಿಲ್ಲ. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ, ಭಾಳಷ್ಟು ಮಕ್ಕಳು ಅಕ್ಷರಗಳನ್ನು ಭಾಳ ನೀಟ್ ಬರೆದಿದ್ರಿ, ಹೋಮ್ವರ್ಕನ್ನು ಚೆಕ್ ಮಾಡಿನಿ. ಆದರೆ ಕೆಲವೊಂದು ಮಕ್ಕಳಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದ್ದು, ಆದರೆ ಪೇರೆಂಟ್ಸ್ ಏನು ಮಾಡಿದ್ರಿ ಅಂದರೆ, ಮಕ್ಕಳನ್ನು ಬರೆಸುವಾಗ ಒಂದು 10 ನಿಮಿಷ ಮುಂದೆ ಕೂತು ಬರೆಸಿದ್ರಿ ಅಂದರೆ ಅವ್ರಿಗೆ ಯಾವುದೇ ಮಿಸ್ಟೇಕ್ ಆಗೋದಿಲ್ಲ. ಆದ್ದರಿಂದ ಏನಾಗ್ತದೆ, ಮಕ್ಕಳಲ್ಲಿ ಬೇಸಿಕ್ ಜ್ಞಾನ ಚೆನ್ನಾಗಿ ಬರ್ತಾ ಇದೆ. ಮೊದಲು ನಮ್ಮ ಇಂಪಾರ್ಟೆಂಟ್ ಕನ್ನಡದಲ್ಲಿ ಏನಪ್ಪ ಅಂತಂದ್ರೆ, ಬೇಸಿಕ್ ಕರೆಕ್ಟಾಗಿ ಬಂತು ಅಂತಂದ್ರೆ ಮುಂದೆ ಯಾವತ್ತೂ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರೋಂಗಿಲ್ಲ. ಆದ್ದರಿಂದ ನಾವು ಇವತ್ತು ಬಳ್ಳಿಗಳನ್ನು ಕಲಿಯೋ ಮಕ್ಕಳೇ. ಚದಿಂದ ಚ ಚ ಚಿ ಚಿ ಚು 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 ಚೇ ಚೇ ಚೈ ಚೋ ಚೋ ಚೌ ಚಂ ಚ. ನೋಡಿ ಕಡೆ, ನನಗೆ ಇಲ್ಲಿ ಡಿಸ್ಟೆನ್ಸ್ ಇಟ್ಟು ಬರೆದಿರೋದ್ರಿಂದ ಜಾಗ ಸಾಲಿಲ್ಲ, ಹಂಗಂತ ಹೇಳಿ ನಾ ಏನು ಅಲ್ಲಿ ಎಲ್ಲನೂ ಬರೋ ಮುಗಿಸಿಲ್ಲ, ಇಲ್ಲಿ ಕೆಳಗೆ ಬರ್ತೀನಿ. ಆ ರೀತಿ ನೀವು ಕೂಡ ಒಂದೇ ಲೈನಲ್ಲಿ ಜಾಗ ಸಾಲಿಲ್ಲ ಅಂತ ಹೇಳಿ ಬಿಡ್ಲಿಕ್ಕೆ ಹೋಗ್ಬೇಡಿ, ಮುಂದಿನ ಲೈನ್ಗೆ ಕಂಟಿನ್ಯೂ. ನೆಕ್ಸ್ಟ್ ನೋಡ್ರಿ, ನಮ್ಮದು ದೊಡ್ಡ ಛ ಛ ಛ ಛಿ ಛಿ ಛು 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 ಛೇ ಛೇ ಛೈ ಛೋ ಛೋ. ಚೌ ಚಂ ಚ ನೋಡ್ರಿ, ಈ ರೀತಿ ನಾವು ಬರೀಬೇಕಾಗ. ಇನ್ನು ಮುಂದಿನ ಅಕ್ಷರದ ನಾವು ಜ ಜ ಜಿ ಜಿ ಜು 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 ಜೇ ಜೇ ಜೈ ಜೋ ಜೋ ಜೌ ಜಂ ಜಹ. ಇನ್ನು ಮುಂದಿನ ಅಕ್ಷರ ದೊಡ್ಡ ಝ ಝ ನೋಡಿ, ಎರಡೂ ಗೆರೆಯು ತಾ ಝ ಝ ಝೀ ಝೀ
ನೋಡಿದ್ರೆ ಮಕ್ಕಳ ಈ ರೀತಿ ನಾವು ಬಳ್ಳಿಗಳನ್ನ ಬರೀತೀವಿ.